ಹಲೋ ನಮಸ್ಕಾರ ಅದೊಂದು ಡೀಟೇಲ್ಸ್ ತೊಗೊಂಡಿದ್ದೀನಿ ಆಯಿತಾ ಇನ್ನೊಂದು ಡೀಟೇಲ್ಸ್ ತೊಗೊಂಡು ರಿಪೋರ್ಟ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಪಬ್ಲಿಕ್ಕಾಗಿ ಶೇರ್ ಮಾಡಲ್ಲ ಅದಕ್ಕೋಸ್ಕರ ಅದು ಯೂಸ್ ಮಾಡ್ತಾ ಇದ್ದೀನಿ ಬೇಸಿಕಲಿ ಬಂದು ಈ ರೀತಿ ರಿಪೋರ್ಟ್ ಇದ್ದಾಗ ಏನಾಗುತ್ತೆ ಅಂತಂದರೆ ಆ ಒಂದು ಡೇಟ್ ಆಫ್ ಬರ್ತ್ ನಿಮ್ಮ ಹುಟ್ಟಿದ ದಿನಾಂಕ ನಿಮ್ಮ ಹೆಸರು ಪ್ರತಿಯೊಂದನ್ನು ಕೂಡ ಕನ್ಸಿಡರ್ ಮಾಡಿಕೊಂಡು ನಿಮ್ಮ ಅದೃಷ್ಟ ಸಂಖ್ಯೆ ದುರಾದೃಷ್ಟ ಸಂಖ್ಯೆ ಮತ್ತು ನ್ಯೂಟ್ರಲ್ ಅಂದರೆ ಲಾಭವೂ ಇಲ್ಲ ನಷ್ಟವೂ ಇಲ್ಲ ಆ ಥರ ಸೊ ಮೂರು ಎರಡು ನಾಲ್ಕೇನಿದೆ ಇವರಿಗೆ ಒಂದು ದುರಾದೃಷ್ಟಕರ ಸಂಖ್ಯೆ ಒಂದು ಒಳ್ಳೆಯದಲ್ಲ ಊರಿಗೆ ಸಂಬಂಧಪಟ್ಟಿದ್ದು ಅದು ವಿದ್ಯೆ ಗುರು ಆ ಥರದ್ದು ಎರಡುಗೆ ಸಂಬಂಧಪಟ್ಟಂಗೆ ಮನಸ್ಸು ತಾಯಿ ಈ ರೀತಿ ಕ್ಯಾರೆಕ್ಟರು ನಾಲ್ಕು ಬಂದು ಟೆಕ್ನಾಲಜಿ ರಿಲೇಟೆಡು ಹಾರ್ಡ್ ವರ್ಕ್ ಕಮಿಟ್ಮೆಂಟು ಡೆಡಿಕೇಶನ್ ಈ ಥರ ಸಂಬಂಧಪಟ್ಟಿದ್ದು ಮತ್ತು ಶಾರ್ಪ್ ಮೈಂಡ್ ಅಂತ ಹೇಳ್ತೀವಲ್ಲ ಆ ಥರ ಸೊ ಇದರಲ್ಲಿ ಸ್ವಲ್ಪ ಏನಾಗ್ತದೆ ಅಂದರೆ ಬ್ಯಾಡ್ ಲಕ್ ಅಂತ ಆಗ್ತಾ ಇರುತ್ತೆ ಅಂತ ಆಯಿತಾ ಅದೃಷ್ಟ ಏನಿದೆ ಅದೃಷ್ಟ ನಂಬರ್ ಯಾವಾಗ ಉಪಯೋಗಿಸ್ಬೇಕು ಈ ಚಾರ್ಟ್ನ ಉಪಯೋಗಿಸ್ಕೊಂಡು ಈ ಚಾರ್ಟ್ ರೆಡಿ ಮಾಡಿದ್ದೀನಿ ಸೊ ಇಲ್ಲಿ ಐದನೇ ನಂಬರ್ ಇಳಿದಿರೋದ್ರಿಂದ ಸೊ ಈ ಒಂದು ಇಲ್ಲಿ ಸೆಟ್ ಮಾಡಿದ್ರೆ ಸಾಕು ಕೆಲಸ ಆಗೋಗುತ್ತೆ ಇಷ್ಟೇ ಜನ್ರಲ್ ಆಗಿ ಎಲ್ರಿಗೂ ಕಳಿಸೋದು ಆಯಿತಾ ಬಟ್ ಕೆಳಗೆ ಬಂದರೆ ಸ್ವಲ್ಪ ಕೆಳಗೆ ಬಂದರೆ ಇಲ್ಲೊಂದು ಲಿಸ್ಟ್ ಕೊಟ್ಟಿರ್ತೀನಿ ನಾನು ಮಹಾದಶ ಅಂತಂದರೆ ಏನು ಪರ್ಸ್ನಲಿ ಯಾರಂದರೆ ಏನು ಅಂತ ಇದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆಯಿತಾ ಇದನ್ನು ನೀವು ನೆನ್ಪಿಟ್ಕೊಳ್ಳಿ ಏನಕ್ಕೆ ಅಂತಂದರೆ ಪ್ರತಿಯೊಂದು ಏನಿದೆ ಅದು ದೆಸೆ ಮೇಲೆ ನಡೆಯೋದು ಅಂದರೆ ನಮ್ಮ ಟೈಮ್ ಯಾವ ರೀತಿ ಇದೆ ಗ್ರಹಗಳ ಸಂಚಾರ ಯಾವ ರೀತಿ ಅದರ ಆಧಾರದ ಮೇಲೆ ನಮ್ಮ ಜೀವನ ನಡೆಯೋದು ಸೊ ಈ ವ್ಯಕ್ತಿಗೆ ದಶ ಮಹಾದಶ ಅನ್ನೋದು ಯಾವ್ದು ನಡೀತಿದೆ ಅಂತಂದರೆ ಈ ವರ್ಷ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಚೆಕ್ ಮಾಡ್ತಾ ಇದ್ದೀನಿ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಎಲ್ಲಿ ಬರ್ತಾ ಇದೆ ಅಂತ ನೋಡಬೇಕು ಈ ಚಾರ್ಟ್ನ ನಿಮಗೆ ಕಳಿಸಿರ್ತೀನಿ ನಿಮಗೆ ಸೆಂಡ್ ಮಾಡಿರ್ತೀನಿ ನೀವೇನು ಮಾಡಬೇಕಂದ್ರೆ ಇದನ್ನು ಚೆಕ್ ಇಲ್ಲಿ ಇಲ್ಲೇನು ಕಾಣಿಸಿದೆ ಬಿಟ್ಬಿಡಿ ತಲೆ ಕೆಡಿಸ್ಕೊಬಿಡಿ ಎರಡು ಸಾವಿರದ ಇಪ್ಪತ್ತಿಂದ ಎರಡು ಸಾವಿರದ ಇಪ್ಪತ್ನಾಲ್ಕವರೆಗೂ ಬುಧ ಸೊ ಬುಧನ ಒಂದು ದಿಸೆ ನಡೀತಾ ಇದೆ ಬುಧನಿಗೆ ಸಂಬಂಧಪಟ್ಟಿದ್ದು ಏನೇನು ಮಾಡಬಹುದು ಅದನ್ನು ನಾನು ನಿಮಗೆ ನೋಟ್ ಸೆಂಡ್ ಮಾಡಿರ್ತೀನಿ ಆಯಿತಾ ಅಥವಾ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅಲ್ಲಿ ಕ್ಲಿಕ್ ಮಾಡಿ ಅದೇ ಥರ ಬಂದು ಏನು ಎರಡು ಸಾವಿರದ ಇಪ್ಪತ್ತಿಂದ ಎರಡು ಸಾವಿರದ ಇಪ್ಪತ್ತೈದವರೆಗೂ ಏನು ಕೆಲಸ ಮಾಡ್ಬೋದು ಅಂತ ದೊಡ್ಡ ಟೈಮ್ ಅದು ಅದರಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲಿ ಏನು ಮಾಡ್ಬೋದು ಅಂತಂದರೆ ಆ ಸಂಖ್ಯೆ ಏನಿದೆ ಅದು ನೋಡ್ಕೋಬೇಕು ಇದು ಮಂಗಳ ಗ್ರಹದಿದೆ ಈ ವರ್ಷ ಅಷ್ಟೊಂದು ಸ್ಟೇಬಲ್ ಇರಲ್ಲ ಈ ವರ್ಷ ಏನು ಕೆಟ್ಟದಾಗುತ್ತೆ ಏನೇನು ಆಗುತ್ತೆ ಏನೇನು ಮಾಡಬಾರ್ದು ಮತ್ತು ಅದಕ್ಕೆ ಸಕ್ಕಂಗೆ ಕೆಲವು ಪರಿಹಾರಗಳನ್ನ ಅಲ್ಲೇ ಕೊಟ್ಟಿದ್ದೀನಿ ನಾನು ಸರಿನಾ ಅದಾದಮೇಲೆ ಏನು ಮಾಡ್ತೀರಾ ದೊಡ್ಡ ಟೈಮ್ ಇದು ಅಲ್ಲಿಂದ ಬಂದು ವರ್ಷ ಆಯಿತು ವರ್ಷದಲ್ಲಿ ಯಾವ್ಯಾವ ತಿಂಗಳು ಹೆಂಗೆ ಇರುತ್ತೆ ಅನ್ನೋದಕ್ಕೆ ಕೆಳಗಡೆ ಕೊಟ್ಟಿದ್ದೀನಿ ಈಗ ನಿಮಗೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಯಾವ ತಿಂಗಳಲ್ಲಿ ಯಾವ ರೀತಿ ಇರೋದಕ್ಕೆ ಒಂದೊಂದು ಪಕ್ಕದೊಂದು ನಂಬರ್ ಕೊಟ್ಟಿದ್ದೀನಿ ಇದ್ರದ್ದು ಕೂಡ ನೋಟ್ಸ್ ಹಾಕಿದ್ದೀನಿ ಪರ್ಸ್ನಲ್ ಮಂತ್ ಅಂತ ಆಯಿತಾ ಪರ್ಸ್ನಲ್ ಇಯರ್ ಪರ್ಸ್ನಲ್ ಮಂತ್ ಎರಡೂ ಸೇಮೇ ಇರುತ್ತೆ ಸೊ ಪರ್ಸ್ನಲ್ ಮಂತ್ನ ಏನು ಲೆಕ್ಕಾಚಾರ ಹಾಕಿದ್ದೀನಲ್ಲ ಅದನ್ನು ನೀವು ನೋಡಿ ಸೊ ಆಗಸ್ಟಲ್ಲಿ ನೋಡ್ಬೇಕಂದ್ರೆ ಆರು ನೋಡಿ ಸೆಪ್ಟೆಂಬರ್ ನೋಡ್ಬೇಕಂದ್ರೆ ಏಳು ನೋಡಿ ಅಕ್ಟೋಬರ್ ನೋಡಬೇಕಂದ್ರೆ ಎಂಟು ನೋಡಿ ಸೊ ಈಗ ಯಾವ ವಿಷಯದಲ್ಲಿ ಹುಷಾರಾಗಿರಬೇಕು ಇವರು ಒಂಬತ್ತನೇ ನಂಬರ್ ಎಲ್ಲ ಬರೋದ್ರಲ್ಲಿ ಹುಷಾರಾಗಿರಬೇಕು ಆಯಿತಾ ಇದನ್ನು ನಾವು ಪ್ರಿಡಿಕ್ಷನ್ ಕೊಡೋದಕ್ಕೋಸ್ಕರ ಯಾವಾಗಲೂ ಉಪಯೋಗಿಸ್ತೀವಿ ಈ ರೀತಿ ನಿಮ್ಗೆ ರಿಪೋರ್ಟ್ ಕಳಿಸಿರ್ತೀನಿ ನಾನು ಬಟ್ ಇದು ಯಾವ ರೀತಿ ಉಪಯೋಗಿಸೋದು ಏನು ಇತ್ತಾ ಪ್ರತಿಯೊಂದು ನಿಮಗೆ ಗೊತ್ತಾಗ್ತಿರಲ್ಲ ಕನ್ಫ್ಯೂಸ್ ಆಗಿರ್ತೀರ ಅದಕ್ಕೋಸ್ಕರ ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಏನೇ ಡೌಟ್ ಇತ್ತು ಅಂದರೂ ಕೂಡ ನಂಬರ್ನಿದೆ ನಂಬರಿಗೆ ಕಾಲ್ ಮಾಡಿ ಮಾತಾಡಿ